ಹಾನಗಲ್ನಲ್ಲಿ ಗ್ಯಾಂಗ್ ರೇಪ್ ಪ್ರಕರಣ. ಇಂದು ಸಂತ್ರಸ್ತೆಗೆ ವೈದ್ಯಕೀಯ ಪರೀಕ್ಷೆಯನ್ನ ಮಾಡಿಸಲಾಗ್ತದೆ. 164 ಹೇಳಿಕೆ ಆಧರಿಸಿ ಇಂದು ವೈದ್ಯಕೀಯ ಪರೀಕ್ಷೆಯನ್ನ ಮಾಡಲಾಗ್ತದೆ. ನಿನ್ನೆಷ್ಟೇ ಮ್ಯಾಜಿಸ್ಟ್ರೇಟ್ ಮುಂದೆ 164 ಹೇಳಿಕೆಯನ್ನ ದಾಖಲು ಮಾಡಲಾಗಿರುವಂಥದ್ದು. ನಿನ್ನೆ ಮ್ಯಾಜಿಸ್ಟ್ರೇಟ್ ಮುಂದೆ 164 ಸ್ಟೇಟ್ಮೆಂಟ್ ಅನ್ನ ದಾಖಲು ಮಾಡಿಕೊಳ್ಳಲಾಗಿದೆ. 7 ಜನ ರೇಪ್ ಮಾಡಿದ್ದಾರೆ ಅಂತ ಹೇಳಿರುವಂಥದ್ದು ಸಂತ್ರಸ್ತೆ. 7 ಜನರಲ್ಲಿ 3 ಬಂಧನ ಆಗಿದೆ, ಉಳಿದವರಿಗಾಗಿ ಶೋಧವನ್ನ ಮಾಡಲಾಗ್ತದೆ. ಇನ್ನುಳಿದ 4 ಆರೋಪಿಗಳ ಪತ್ತೆಗೆ ತಂಡವನ್ನ ರಚಿಸಿರುವಂಥದ್ದು SP ಅಂಶುಕುಮಾರ್ ಅವರು. ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ ಹಾನಗಲ್ ಠಾಣೆ ಪೊಲೀಸರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯಂತೂ ಮುಂದುವರೆದಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ನಮ್ಮ ಜೊತೆ ಸಂಪರ್ಕದಲ್ಲಿ ಜಾಯ್ನ್ ಆಗ್ತದೆ. ರಮೇಶ್, ಎಷ್ಟೊತ್ತಿಗೆ ವೈದ್ಯಕೀಯ ಪರೀಕ್ಷೆಯನ್ನ ಮಾಡಿಸಲಾಗುತ್ತೆ, ಇನ್ನು ಉಳಿದಂತ 4 ಜನಕ್ಕೋಸ್ಕರ ಯಾವ ರೀತಿಯಾಗಿ ತನಿಖೆಯನ್ನ ಮುಂದುವರಿಸಲಾಗಿದೆ, ಏನೇನೆಲ್ಲ ಅಪ್ಡೇಟ್ಸ್ ಲಭ್ಯವಾಗ್ತದೆ ಈ ಪ್ರಕರಣದ ಬಗ್ಗೆ? ಪೃಥ್ವಿ, ಯಾವಾಗ ಈ ಒಂದು ಪ್ರಕರಣ ಬೆಳಕಿಗೆ ಬಂತು, ಈ ಒಂದು ಪ್ರಕರಣ ಈಗಾಗಲೇ ರಾಜ್ಯದಲ್ಲಿ ತುಂಬಾ ಸಂಚಲನ ಮೂಡಿಸಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ಯಾವ ಒಂದು ಮಹಿಳೆಯರಿಗೆ ಅಪರಿಚಿತರು ಬಂದು ಏನಾದ್ರೂ ಹರಾಶ್ಮೆಂಟ್ ಮಾಡಿದ್ರೆ ಅಥವಾ ಕಿರುಕುಳ ನೀಡಿದ್ರೆ ಪರಿಸ್ಥಿತಿ ಏನಾಗುತ್ತೆ ಅನ್ನೋದನ್ನ ಪೊಲೀಸರು ಕೂಡ ಈ ತನಿಖೆಯ ಮೂಲಕ ಅಥವಾ ಈ ಒಂದು ಕೇಸ್ನಲ್ಲಿ ವಿಚಾರಣೆ ಮಾಡೋ ಮೂಲಕ ಅಂತಹ ಒಂದು ಏನು ದುರುಳರಿದ್ದಾರೆ ಅಥವಾ ಕಾಮುಕರಿದ್ದಾರೆ ಅಥವಾ ಕಿರುಕುಳ ನೀಡೋರು ಏನಿದ್ದಾರೆ ಅವ್ರಿಗೆ ಪಾಠ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಪ್ರಕರಣವನ್ನು ತುಂಬಾ ಗಂಭೀರವಾಗಿ ತೆಗೆದುಕೊಂಡಿರುವಂತದ್ದು. ನಿನ್ನೆ ದಿನ ಅಂದ್ರೆ ಹಾನಗಲ್ನ ಒಂದು ಲಾಡ್ಜ್ ಒಂದರಲ್ಲಿ ಸಿಕ್ಕಿರುವಂತಹ ಏನ್ ಜೋಡಿಗಳಿಗೆ ತಿಳಿಸಿದ್ರು, ಆ ತಿಳಿಸಿರ್ತಕ್ಕಂತ ಮಹಿಳೆಯನ್ನ ಕರೆದುಕೊಂಡು ಹೋಗಿ ಸುಮಾರು ಅನ್ಯಕೊಮ್ಮಿನ 7 ಜನ ಯುವಕರು ಏನಿದ್ದಾರೆ ಅವ್ರ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಅನ್ನುವಂತ ಮಾಹಿತಿಯನ್ನ ಸ್ವತಃ ಸಂತ್ರಸ್ತೆ ಮಹಿಳೆಯರು ಕೂಡ ಏನಂತಂದ್ರೆ ಹಾನಗಲ್ನ JMFC ನ್ಯಾಯಾಲಯದಲ್ಲಿ ಬಂದು 164 ಹೇಳಿಕೆಯನ್ನು ಈಗಾಗಲೇ ನೀಡಿದ್ದಾರೆ. ಸೊ ಇದರ ಅನ್ವಯ ಈಗಾಗಲೇ ಪೊಲೀಸರು ಕೂಡ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಮತ್ತೊಮ್ಮೆ ಸಂತ್ರಸ್ತ ಮಹಿಳೆಯನ್ನ ಈಗ ಮೆಡಿಕಲ್ ಟೆಸ್ಟ್ಗೆ ಅಂದ್ರೆ ಇಂದು ಬೆಳಿಗ್ಗೆ ಮತ್ತು ನಿನ್ನೆ ಸಾಯಂಕಾಲ ಕೂಡ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಿರುವಂತದ್ದು. ಇಂದು ಕೂಡ ಏನಂತಂದ್ರೆ ಹೆಚ್ಚಿನ ಒಂದು ಮೆಡಿಕಲ್ ಚಿಕಿತ್ಸೆಗೆ ಅಥವಾ ಆ ಸಂತ್ರಸ್ತ ಮಹಿಳೆಯನ್ನ ಇವತ್ತು ಏನಂತಂದ್ರೆ ಮತ್ತು ಒಳಪಡಿಸಲಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿರುವಂತದ್ದು. ಸುಮಾರು ಅಂದ್ರೆ ಹಾನಗಲ್ನ ಸರ್ಕಾರಿ ಆಸ್ಪತ್ರೆಯಲ್ಲಿಯೇ ಈ ಒಂದು ಪ್ರಕ್ರಿಯೆ ಎಲ್ಲ ಒಂದು ಮುಗಿದ ಬಳಿಕ ಮಹಿಳೆಯಗೆ ಏನಂತಂದ್ರೆ ಕಾನೂನಾತ್ಮಕವಾಗಿ ಹೇಗೆ ರಕ್ಷಣೆ ಕೊಡಬೇಕು ಅನ್ನುವಂಥದ್ದನ್ನ ಪೊಲೀಸರು ಕೂಡ ಈಗಾಗಲೇ ವಿಚಾರ ಮಾಡ್ತಾ ಇರುವಂತದ್ದು ಪೃಥ್ವಿ. ಓಕೆ, ಧನ್ಯವಾದ ರಮೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇದು ಇವತ್ತಿನ ನೈನೆ ಬಿಗ್ ಬ್ರೇಕಿಂಗ್ ನ್ಯೂಸ್ ನೋಡ್ತಾ ಇರಿ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು.